ಓಕೆ, ಇದೀಗ ಸಿದ್ದು ವರ್ಸಸ್ JDS, ಸಿದ್ದು ವರ್ಸಸ್ ಕುಮಾರಸ್ವಾಮಿ HDK ಅಂತಿತ್ತು. ಇದೀಗ ರೇವಣ್ಣ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ದಾರೆ. ಸೀಮಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಡಿದು ಜೊತೆಗೆ ಕಾಂಗ್ರೆಸ್ ನಾಯಕರ ವಿರುದ್ಧ HD ರೇವಣ್ಣ ಅವರು ವಾಗ್ದಾಳಿಯನ್ನು ನಡೆಸ್ತಾ ಕಾಂಗ್ರೆಸ್ ನಾಯಕರಿಗೆ ರೇವಣ್ಣ ಅವರು ಆಣೆ ಪಂತ ಆಹ್ವಾನವನ್ನು ಮಾಡಿದ್ದಾರೆ. ಮುನಿಯಪ್ಪ ಅವ್ರನ್ನ ಸೋಲಿಸಿದ್ ಯಾರು ಹಾಗಾದ್ರೆ? ಜೊತೆಗೆ ಹಾಗೆ ನೋಡೋದಾದ್ರೆ BJP ಕಡೆ ನಾವಿನ್ BJP ಮನೆ ಬಾಗಿಲಿಗೆ ಹೋಗಿದ್ವ, CM ಆಗುವಂತ ಅವರು ಕೂಡ ಆಹ್ವಾನವನ್ನು ಕೊಟ್ಟಿದ್ರು ನಮಗೆ. ಅವರ ಪಕ್ಷದ ಈಗ ಮೈನ್ ಲೀಡರ್ ಈಗ ಅವರು ಪರಮೇಶ್ವರನ್ನ ಸೋಲಿಸಿದ್ರು, ಈ ಕಡೆ ಮುನಿಯಪ್ಪನ ಸೋತರು, ಖರ್ಗೆ ಸೋತರು. ನಾನು ಇಷ್ಟೇ ಇಲ್ಲ, ಒಂದು ಕಡೆಯಿಂದ ಯಾರ್ಯಾರು ದಲಿತ ಮುಖಂಡರುಗಳವ್ರೆ ಯಾರು ಸ್ವಾಮಿ ಸೋಲಿಸ್ತಾರೋ ಬಹಿರಂಗವಾಗಿ ಕೋಲಾರದಲ್ಲಿ ಹೇಳಿ, ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಆ ಧರ್ಮಸ್ಥಳದ ಮಂಜಾಸ್ವಾಮಿ ಮುಂದೆ, ಇಲ್ಲ ಸ್ವಾಮಿ ನಾವು ಯಾರೂ ಇಲ್ಲ, ಆರು ಜನ ಗೆದ್ದು ಹಗಲೂರಾದರೆ ಆದರೂ BJP ಗೆದ್ದರು ಅಂತ ಹೇಳ್ತಾರೆ. ಇದು ಒಂದು ಬೂಟಾಟಿಕೆಯ ರಾಷ್ಟ್ರೀಯ ಪಕ್ಷ ಅಂತ ಹೇಳಬೇಕಾಗುತ್ತೆ. ನಾವೇನು ಲಾಸ್ಟ್ ಟೈಮ್ BJP ಮನೆ ಬಾಗಿಲಿಗೆ ಹೋಗಿದ್ವ? ಇದೇ ಹೇಳಿ, ಮೋದಿಯವರು ಕುಮಾರಸ್ವಾಮಿನ ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಗ್ಗೆ ಓದ್ತಗೋ, ನೀನೇ 3 ವರ್ಷ ಇರೋ 5 ವರ್ಷ ಅಂತ ಹೇಳಿದಾರೋ ಇಲ್ವೋ ಹೇಳಿಬಿಡಲಿ, ಸತ್ಯ ಇದು. ಬಹಿರಂಗ ನಾನು ಇದ್ದೀನಿ ಕುಮಾರಸ್ವಾಮಿ ಅವರೇ ಡೆಲ್ಲಿ ಒಳಗೆ, ಸುಮಾರು 1 ಗಂಟೆ ಕಾಲ ಚರ್ಚೆ ನಡೀತು. ನಾವು ಆ ಥರ ಒಳಗಡೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಬರೋದಾಗಿದ್ರೆ, ಅಧಿಕಾರಕ್ಕೆ ಆಸೆ ಪಡೋದಾಗಿದ್ರೆ, ಅವತ್ತು ಮೋದಿ ಹೇಳಿದಂಗೆ ಕೇಳಿ 5 ವರ್ಷ ಇರ್ಬೋದಾಯ್ತಲ್ಲ, ಈಗ ಹೋಗಿ 17 ಜನ ಹೋಗಿ ಕಳಿಸಿದ್ರಲ್ಲ, ಅವರೆಲ್ಲ 5 ವರ್ಷ ಮಂತ್ರಿ ಮಾಡಿ ಇಟ್ಕೊಂಡಿದ್ರಲ್ಲ, ಹಂಗೆ ಇರ್ಬೋದಾಯ್ತಲ್ಲ ಸರ್. ನಾವು ಮಾರನೆ ಬೆಳಿಗ್ಗೆನೆ ಓಟ್ ಟೈಕ್ ತಗೊಳ್ಳಿ ಅಂತ ಅಂದರು, ನಾವು ಆ ಥರ ಟೋಪಿ ಹಾಕೋದಾಗಿದ್ರೆ ಇಷ್ಟೆಲ್ಲ ಬೈದರೂ ಸಹ ಕಳಿಸ್ತಾರೆ ಅವರೇ ಮನೆ ಬಾಗಿಲಿಗೆ ಬಂದು 5 ವರ್ಷ ನೀವೇ ಇರಬೇಕು ಅಂತ ಹೇಳಿದ್ ನಾವು ಹೇಳಕ್ಕೆ ಹೋಯ್ತು ಸರ್, ನೀವೇ 5 ವರ್ಷ ಇರಬೇಕು ಅಂದ್ಬಿಟ್ಟು 17 ಜನ ಆ ಕಡೆ ಕಳಿಸಿದ್ದ್ಯಾರು ಸ್ವಾಮಿ, ಕಳಿಸಿಬಿಟ್ಟು ಮತ್ತೆ ನನಗೆ ಡೆಲ್ಲಿಯಿಂದ ಫೋನ್ ಮಾಡಿದ್ರು ಒಬ್ಬರು ಮುಖಂಡರು, ನಾನು ಸಿದ್ದರಾಮಣ್ಣವ್ರ ಮಲ್ಲೆ ಕೂತಿದ್ದೆ, ಹೇಳಿ ಸಿದ್ದರಾಮಣ್ಣವ್ರ ಮಲ್ಲೆ ಕೂತಿದ್ದೆ, ನಿಮ್ಮ ಡೆಪ್ಟಿ CM ಮಾಡ್ತೀವಿ, ಒಬ್ಬರು CM ಮಾಡ್ತೀವಿ, 5 ಜನ ವಾಪಸ್ ಕರ್ಕೊಬತ್ತೀವಿ ಅಂದರು. ರಾಷ್ಟ್ರೀಯ ಕಾಂಗ್ರೆಸ್ಗೆ ಏನಾದ್ರು ಗೌರವ ಬರಬೇಕಾದ್ರೆ ನಾನು ರಾಹುಲ್ ಗಾಂಧಿಯವ್ರನ್ನ ಕರ್ನಾಟಕದ ಕಾಂಗ್ರೆಸ್ನ ವಿಸರ್ಜನೆ ಮಾಡೋದು ಒಳ್ಳೆಯದು, ವಿಸರ್ಜನೆ ಮಾಡಿದೋದ್ರೆ ಅದು ಮಹಾತ್ಮ ಗಾಂಧಿಯವ್ರದ ಕಾಂಗ್ರೆಸ್ ಇಲ್ಲ. ಈಗ ಇದು ಕಾಂಗ್ರೆಸ್ ಏನಾಗಿದೆ ಅಂದರೆ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್, ಕೋಮುವಾದಿಗಳ ಜೊತೆ ಇರುವಂಥ ಕಾಂಗ್ರೆಸ್, ಇದು ಕೋಮುವಾದಿಗಳ ಹಂಗಲ್ಲಿರುವಂಥ ಕಾಂಗ್ರೆಸ್. ಇವತ್ತು ಯಾವ ಚುನಾವಣೆ ಹೆಂಗೆಂಗೆ ನಡೆಸ್ತಾವ್ರೆ ನಮ್ಗೆ ಹೇಳ್ತಾರೆ ಮೈಸೂರು ಚುನಾವಣೆ, ನಾವೇನು ಮೈಸೂರು ಚುನಾವಣೆ ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ನಮ್ಮ ಪಕ್ಷದಿಂದ ನಿಲ್ಲಿಸಿದ್ದು ಇಲ್ಲ. ರಾಜ್ಯಸಭಾ ಮಾಡಿದ್ಮೇಲೆ ನಾವೇ ಸುಮ್ಮನೆ ಕೂತ್ಕೋಬೇಕು ಸ್ವಾಮಿ, ನಾವು ಅವ್ರ ಮನೆಗೆ ಹೋಗೋಣ, ಇವರೇ ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಇವರು ನಮ್ಮ ಹತ್ರನೇ ಅವರೇ ಕೇಳ್ಬೋದಾಯ್ತಲ್ಲ, ನಾವು ಅವ್ರ ಹತ್ರ ಕೇಳಲ್ಲ, JDS ಸವಾಸ ಬೇಡ ನಮಗೆ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಕೋಮುವಾದಿಗಳನ್ನ ದೂರ ಇಡಬೇಕು ಅಂತಾರೆ, ಕೋಮುವಾದಿಗಳ ಜೊತೆನೇ ರಾಜ್ಯಸಭೆ ಎಲೆಕ್ಷನ್ಲ್ಲಿ ಅಡ್ಜಸ್ಟು, ಅವ್ರು ಸಾಬ್ರು ನಿಲ್ಲಿಸ್ಬಿಟ್ಟು ಅಡ್ಜಸ್ಟ್ಮೆಂಟು, ಲೋಕಸಭೆಯಲ್ಲಿ ಅಡ್ಜಸ್ಟ್ಮೆಂಟು, ಆ ಮುನಿಯಪ್ಪನವ್ರು ತೆಗೆದ್ರು, ಈಗ ಮುನಿಯಪ್ಪನ ತೆಗೆ ಹೋಗ್ತಾವ್ರೆ. ನಾನು ಹೇಳೋದು ಈ ಪರಿಸ್ಥಿತಿ ಕಾಂಗ್ರೆಸ್ ಬಂತಲ್ಲಪ್ಪ ಅಂತ ನನಗೆ ನೋವಿದೆ. ಒಂದು ಬೂಟಾಟಿಕೆಯ ರಾಷ್ಟ್ರೀಯ ಪಕ್ಷ ಅಷ್ಟೇ ಕಾಂಗ್ರೆಸ್ ಬಗ್ಗೆ HD ರೇವಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುನಿಯಪ್ಪ ಅವ್ರನ್ನ, ಪರಮೇಶ್ವರ್ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಸಾರ್ ಎಷ್ಟು ಲಿಸ್ಟ್ ಬೇಕು? ಇವರೆಲ್ಲರನ್ನ ಒಂದು ಕಡೆಯಿಂದ ಸೋಲಿಸಿದ್ಯಾರು? ಧರ್ಮಸ್ಥಳದ ಮಂಜುನಾಥ್ ಸ್ವಾಮಿ ಮೇಲೆ ಆಣೆ ಮಾಡ್ಕೊಂಡು ಹೇಳಿ ಏನಾಗ್ತಾ ಇದೆ ಅಲ್ಲಿ ಅಂತ. ನಾವೇನು BJP ಅವರ ಮನೆ ಬಾಗಿಲಿಗೆ ಹೋಗಿದ್ವಾ, ಹಾಗೆ ನೋಡಿದ್ರೆ CM ಆಫರ್ ಇಲ್ಲೂ ಕೂಡ ಬಂದಿತ್ತು, ಆ ಕಡೆಯಿಂದಲೂ ಬಂದಿತ್ತು, ಹೋಗಿದ್ವಾ BJP B ಟೀಮ್ ಅಂತೆಲ್ಲ ನಮ್ಮನ್ನು ತೆಗಳಿದ್ರಲ್ಲ ಆಗ.